ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ದ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದಾಖಲಿಸಿದ ಖಾಸಗಿ ದೂರನ್ನ ವಿಚಾರಣೆಗೆ ಪರಿಗಣಿಸಬೇಕಾ ಬೇಡವಾ ಅಂತ ಇದರ ಬಗ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇಂದು ವಿಚಾರಣೆ ತೊಂಬತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಡಿನೋಟಿಫೈ ಮಾಡಿ ದೇವನೂರು ಲೇಔಟ್ ಅಂತ ಮಾಡಿದ್ರು ನಂತರ ಡಿನೋಟಿಫೈ ಆದ ಭೂಮಿಯನ್ನ ಕೃಷಿ ಭೂಮಿ ಅಂತ ಪರಭಾರೆ ಮಾಡಲಾಗಿದೆ ದೇವನೂರು ಲೇಔಟ್ನಲ್ಲಿ ಗಳಿದ್ರೂ ಕೂಡ ಸಿಎಂ ಕುಟುಂಬಕ್ಕೆ ಬೆಲೆ ಬಾಳುವ ಜಾಗದಲ್ಲಿ ಸೈಟ್ ಕೊಟ್ಟಿದ್ದಾರೆ ಪರಿಹಾರ ಅಂದಿದ್ರೆ ದೇವನೂರು ಲೇಔಟ್ನಲ್ಲಿಯೇ ಸೈಟ್ ಪಡಿಬಹುದಿತ್ತು ಇಲ್ಲಿ ಸಿದ್ದರಾಮಯ್ಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅವರ ಪರವಾದಂತಹ ವಕೀಲರು ವಾದವನ್ನು ಮಾಡಿದರು ವಾದ ಆಲಿಸಿದ ಕೋರ್ಟ್ ಪಿಸಿಆರ್ ಸ್ವೀಕರಿಸಬೇಕಾ ಬೇಡವಾ ಅನ್ನೋ ಆದೇಶವನ್ನು ಕಾಯ್ದಿರಿಸಿದೆ ಆಗಸ್ಟ್ ಹದಿಮೂರಕ್ಕೆ ಕೋರ್ಟ್ ಆದೇಶವನ್ನು ಕೊಡುತ್ತೆ ಈ ಮಧ್ಯೆ ಈಶ್ವರಪ್ಪ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಂಬಂಧ ಬೊಮ್ಮಾಯಿ ಮನೆಗೆ ಮುತ್ತಿಗೆ ಹಾಕಿದ್ದ ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಈ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಅರ್ಜಿ ವಿಚಾರಣೆಯನ್ನು ಆರು ವಾರಗಳ ಮಟ್ಟಿಗೆ ಕೋರ್ಟ್ ಮುಂದೂಡಿದೆ ಇಲ್ಲಿ ಒಂದು ಪ್ರಶ್ನೆ ಇದೆ ಡಿನೋಟಿಫೈ ಆದಮೇಲೆ ಅದನ್ನು ಕೃಷಿ ಜಮೀನು ಅಂತ ಕೊಟ್ಟಿದ್ದಾರೆ ಅಂತ ದಾಖಲೇಲೆ ಅದ್ರ ಹಂಗಿರ್ಬೋದು ಯಾವಾಗ ಆ ಪ್ರಶ್ನೆ ಬರುತ್ತೆ ಮತ್ತೆ ಯಾಕೆ ಅದನ್ನ ಪದೇ ಪದೇ ಎಲ್ಲ ಇತ್ತಾರೆ ಹೇಳ್ತೀನಿ ಕಾನೂನು ಪ್ರಕಾರ ಡಿನೋಟಿಫೈ ಆಗಿರೋ ಜಮೀನನ್ನ ನಾವು ಇನ್ನೊಬ್ಬರಿಗೆ ಪರಭಾರೆ ಮಾರುವುದು ಮಾರುವುದು ಅಥವಾ ಇನ್ನೇನೇ ಇರಬಹುದು ಮಾಡಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಡಿಫರೆಂಟ್ ಆಗುತ್ತೆ ಅಂದರೆ ನೋಂದಣಿ ಶುಲ್ಕ ಏನಿದೆ ಅದು ವ್ಯತ್ಯಾಸಕ್ಕೆ ಬರುತ್ತೆ ಡಿನೋಟಿಫೈ ಮೇಲೆ ಅದು ಪರಿವರ್ತನೆ ಆಗಿದ್ರೆ ಆ ಜಮೀನ್ಗೆ ಸ್ಕ್ವೇರ್ ಫೀಟ್ ಚದರಡಿಗಳ ಲೆಕ್ಕಾಚಾರದಲ್ಲಿ ಫಿಕ್ಸ್ ಆಗುತ್ತೆ ಎಕರೆಯಲ್ ಆಗಲ್ಲ ಕೃಷಿ ಜಮೀನ್ ಆದರೆ ಎಕರೇಲ್ ಆಗಿರುತ್ತೆ ಸೊ ದಿ ಕ್ವಶನ್ ನೌರ್ ಡ್ಯೂಟಿ ಕ್ವಶನ್ ಬರಬೇಕು ಬಹು ಸಹಜವಾಗಿ ಬಟ್ ಇವೇಷನ್ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಯಾಕೆ ಅಂದ್ರೆ ದಾನ ಅರ್ಶ ಕುಂಕುಮ ಅಥವಾ ಅರ್ಶನಾ ಕುಂಕುಮ ಅಲ್ಲದೇನೂ ಸೋದರ ಸೋದರಿಯರು ತಂದೆ ಮಕ್ಕಳ ಮಧ್ಯೆ ನಾನು ಹೇಳ್ತಿರೋದು ಸೋದರ ಸೋದರಿಯರು ತಂದೆ ಮತ್ತು ಮಕ್ಕಳು ರಕ್ತ ಸಂಬಂಧಿಗಳು ಅವರ ಮಧ್ಯೆ ನಡೆದಾಗ ಅದಕ್ಕೆ ನೋಂದಣಿ ಶುಲ್ಕ ಬರದೇ ಇಲ್ಲ ಅದಕ್ಕೆ ಬರದೇ ಇಲ್ಲ ಅದಕ್ಕೆ ಐನೂರು ರೂಪಾಯೋ ಏಳ್ನೂರ ಐವತ್ತು ರೂಪಾಯೋ ಇರುತ್ತಷ್ಟೇ ಅದಕ್ಕೆ ಬರದೇ ಇಲ್ಲ ಹಾಗಾಗಿ ಆ ವೈಲೇಷನ್ ನನಗೆ ಗೊತ್ತಾಗಬೇಕು ಯಾಕಂದ್ರೆ ದೇವನೂರ್ ಲೇಔಟ್ ಅಲ್ಲಿ ಅವ್ರ ಸೈಟ್ ಪಡ್ಕೋಬಹುದಿತ್ತು ಅಂತ ಇವತ್ತಿನ ಕೋರ್ಟ್ ಅಲ್ಲಿ ವಾದ ಆಗಿದೆ ನನ್ ನನ್ ಪ್ರಕಾರ ಈಗಲೂ ಮೂಡ ಮಾಡ್ಬೋದು ಹಾಗಿದ್ರೆ ದೇವನೂರಲ್ಲೇ ಕೊಡ್ಬೋದು ಸಿ ದಿ ಕ್ವಶನ್ ಇಸ್ ದಿ ಅಪ್ಲಿಕೆಂಟ್ ಇಸ್ ನಾಟ್ ಆಸ್ಕ್ಡ್ ವೇರ್ ಅಂತ ಅಟ್ಲೀಸ್ಟ್ ಆನ್ ರೆಕಾರ್ಡ್ ಅಲ್ಲಿ ಅವರೇ ಹೇಳೋ ಹಾಗೆ ರೆಕಾರ್ಡ್ ಅಲ್ಲಿ ಇಲ್ಲ ಇಂಡೈರೆಕ್ಟ್ಲಿ ಅಲ್ಲಿ ಕೊಡ್ತೀರಾ ಅಂತ ಕೇಳಿರ್ಬೋದೇನ ನಂಗೆ ಗೊತ್ತಿಲ್ಲಪ್ಪ ರೆಕಾರ್ಡ್ ಅಲ್ಲಿ ನಿಲ್ವಲ್ಲ ಅದನ್ನು ವಿವೇಚನೆಯಲ್ಲಿ ವಾಪಸ್ ತಗೊಂಡು ದೇವ್ನೂರಲ್ಲೇ ಕೊಡಬಹುದು ಹಾಗಿದ್ರೆ ಕೊಡಬೇಕು ಅನ್ನೋದು ಎಸ್ಟಾಬ್ಲಿಷ್ ಆಗಿಬಿಡತ್ತಾಗ್ರಮ ಬರಲ್ಲ ಓಕೆ ಅವರಿಗೆ ಸಿಗುತ್ತೆ ಲಾರ್ಡ್ ಆಫ್ ಕನ್ಫ್ರೀ ನಾನು ಇದಕ್ಕೆ ಹೇಳಿದ್ದು ಹಂಗಾಗಿ ನ್ಯಾಯಾಲಯ ಈಗ ಅದನ್ನೆಲ್ಲ ಕೇಳಿದೆ ತನ್ನ ತೀರ್ಪನ್ನ ಹದಿಮೂರು ಹದಿನಾಲ್ಕನೇ ತಾರೀಕು ಯಾವತ್ತು ಕೊಡತ್ತೆ ಏನು ಕೊಡತ್ತೆ ಅಂದ್ರೆ ಅಡ್ಮಿಸಬಿಲಿಟಿ ಆಫ್ ದಿ ಪೆಟಿಷನ್ ಅನ್ನ ಈ ಅರ್ಜಿ ವಿಚಾರಣೆಗೆ ಯೋಗ್ಯವೋ ಆದ್ರೆ ಕೊಡ ನೋಡೋಣ ಕೊಟ್ಟಾಗ ನೋಡೋಣ